ಇದು ಬಾಲ ಆಕ್ಚುಲಿ ನಾವು ಇಷ್ಟು ಕಟ್ ಮಾಡ್ತೀವಿ ಇಷ್ಟು ನೋಡೋದಕ್ಕೆ ಚಂದ ಇರಲಿ ಅಂತ, ನೀವು ಬೇಡ ಅಂದ್ರೆ ಇಷ್ಟಕ್ಕೂ ಕಟ್ ಮಾಡ್ಕೋಬಹುದು, ನಿಮ್ಮ ಚಾಯ್ಸು. ಏನಿಲ್ಲ ಇದರಲ್ಲಿ ಎಲ್ಲ ನಿಮಗೆ ವೇಸ್ಟೇಜ್ ಎಲ್ಲ ತೆಗೆದ್ಬಿಟ್ಟಿದ್ದೀನಿ, ಎಲ್ಲ ಫುಲ್ ಕ್ಲೀನ್ ಇದೆ. ಹೌದು, ಎಷ್ಟು ಮಸಾಲೆ ಸಾಕು ಬಿಡ್ತಾ ಇದ್ದೀನಿ. ರೈಟ್ ಸರ್, ನೋಡಿ ರವಾ ಫ್ರೈ ನಮಸ್ಕಾರ ವೀಕ್ಷಕರೇ, ರಾಘು ಅವರು, ರಾಘುಸ್ ಕಿಚನ್ನ ರಾಘು, ದಿಢೀರ್ ಕ್ವಿಕ್ ಇನ್ಸ್ಟಂಟ್ ರೆಸಿಪಿ ತೋರಿಸ್ತೀನಿ ಅಂತ ಕರೆದಿದ್ದಾರೆ. ನಿಮ್ಮ ಮನೆಯಲ್ಲೇ ಪಾರ್ಟಿಗೋಸ್ಕರ ಮಾಡ್ಕೊಳ್ಳೋಂಥ ರೆಸಿಪಿ ಮಾಡ್ತೀನಿ, ಬನ್ನಿ ಅಂತ ಕರೆದಿದ್ದಾರೆ. ಈಗ ಅವರೊಟ್ಟಿಗೆ ಹೋಗಿ ಆ ರೆಸಿಪಿ ನೋಡೋಣ, ನಿಮಗೂ ತೋರಿಸ್ತೀವಿ. ಕಾಯ್ತಾ ಇದ್ದಾರೆ, ಕಿಚನ್ಗೆ ಹೋಗೋಣ. ನೋಡಿ ಸರ್, ಹಾಂ ಹೆಂಗಿದೆ? ಸೂಪರ್ ಬಾಂಗ್ಡಾ, ಫ್ರೆಶ್ ಮೀನು ಅಂದರೆ ಇದೆ, ಲಕ್ ಲಕ ಅಂತ ಇದೆ. ಇದು ಊರಿಂದ ಬಂದಿರೋದು, ಕುಂದಾಪುರದಿಂದ ಬಂದಿರೋದು, ಡೈರೆಕ್ಟ್ ಆಗಿ ಬಂದಿರೋದು ಈ ಮೀನನ್ನೇ. ಆ್ಯಕ್ಚುಲಿ ಇದು ಕ್ಲೀನ್ ಮಾಡಿಲ್ಲ, ಕ್ಲೀನು ಮಾಡಿಕೊಂಡು ದಿಢೀರ್ ಅಂತ ಟಕ್ ಅಂತ ಕ್ಲೀನ್ ಮಾಡ್ಬೋದು ನೀವು ಕೂಡ ಮನೆಯಲ್ಲಿ. ಕೆಲವು ಎಷ್ಟೋ ಜನ ಕ್ಲೀನ್ ಮಾಡೋಕ್ಕೂ ಗೊತ್ತಿರಲ್ಲ, ಬಟ್ ಎಮರ್ಜೆನ್ಸಿಗೆ ಅದು ಕೂಡ ನಿಮ್ಗೆ ಗೊತ್ತಿರಬೇಕು, ಅದನ್ನು ತೋರಿಸ್ತೀನಿ. ಮತ್ತು ಅದ್ರ ಜೊತೆಗೆ ದಿಢೀರ್ ಅಂತ ಯಾವುದೇ ಮಿಕ್ಸಿ ಯೂಸ್ ಮಾಡ್ದೇನೆ, ಮನೆಯಲ್ಲಿರುವ ಪೌಡ್ರ್ಗಳನ್ನು ಹಾಕ್ಬಿಟ್ಟು ರವಾ ಫ್ರೈ ಮತ್ತು ನೆಕೆಡ್ ಫ್ರೈ ಆಯಿಲ್ ಫ್ರೈ ಅದೆರಡನ್ನ ಹೆಂಗೆ ಮಾಡೋದಂತ ಈ ಬಂಗಡೆ ಮೇಲೆಯಲ್ಲಿ ಮಾಡೋದನ್ನು ತೋರಿಸ್ಕೊಟ್ಟಿದ್ದೆ. ಮನೆಯಲ್ಲಿ ಯಾವ್ದಾದ್ರು ನಿಮ್ಗೆ ಕತ್ರಿ ಇರುತ್ತೆ, ಕತ್ರಿ ಇಟ್ಕೊಳ್ಳಿ. ಮೀನಿನ ಈ ಥರ ನೋಡಿ ಕಟ್ ಮಾಡ್ಬೇಕು ಇಲ್ಲಿ, ಈಸಿ ಇದು. ಇಲ್ಲಿ ಇಲ್ಲೊಂದು ಸ್ವಲ್ಪ, ಆಮೇಲೆ ಸ್ವಲ್ಪ ಇಲ್ಲಿ ಎತ್ಕೋಬೇಕು, ಹಿಂಗೆ ಇಟ್ಕೊಂಡ್ಬಿಟ್ರೆ ಈ ಥರ ನೋಡಿ. ಇದು ಬಾಲ ಆ್ಯಕ್ಚುಲಿ ನಾವು ಇಷ್ಟು ಕಟ್ ಮಾಡ್ತೀವಿ ಇಷ್ಟು ನೋಡೋದಕ್ಕೆ ಚಂದ ಇರಲಿ ಅಂತ, ನೀವು ಬೇಡ ಅಂದರೆ ಇಷ್ಟಕ್ಕೂ ಕಟ್ ಮಾಡ್ಕೋಬೋದು, ನಿಮ್ಮ ಚಾಯ್ಸು. ಓಕೆನಾ? ಆಮೇಲೆ ಇಲ್ಲಿ ಬಾಯಿ ಹತ್ರ ನೋಡಿ, ಫ್ರೆಶ್ ಮೀನು ನೋಡಿ, ಇದು ಮೀನು ಎಷ್ಟು ಕಣ್ಣೆಲ್ಲ ನೋಡಿ ಫ್ರೆಶ್ ಆಗಿದೆ. ಇವ್ರ ಹತ್ರ ನೋಡಿ ಫ್ರೆಶ್ನೆಸ್, ಈ ಥರ ಬ್ಲಡ್ ಬರಬೇಕು. ಹೌದು, ಇದು ಬಂದರೆ ಫ್ರೆಶ್ ಅಂತ ಅರ್ಥ. ಇದು ಸ್ವಲ್ಪ ಬಾಯಿ ಹತ್ರ ಹಿಂಗೆ ಓಪನ್ ಮಾಡಿಕೊಂಡು ಕತ್ತರಿಂದ ಸ್ವಲ್ಪ ಹೆಂಗೆ ಮಾಡ್ಕೊಂಬಿಟ್ರೆ ಮುಗೀತು. ಸ್ವಲ್ಪ ಇದ್ರ ಮೇಲೆ ಸಿಪ್ಪೆ ಇರುತ್ತೆ, ದಪ್ಪ 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 ಬಂಗಡೆ ಇರೋದಿದ್ರೆ ಸ್ವಲ್ಪ ಇರುತ್ತೆ, ಕೆಲವೊಂದು ಮೀನುಗಳಲ್ಲಿ ಎಲ್ಲ ಮೀನಲ್ಲೂ ಇರೋಲ್ಲ, ಆದರೂ ಸ್ವಲ್ಪ ಈ ಥರ ಲೈಟಾಗಿ ಚಾಕುವಿಂದ ಇದು ಮಾಡ್ಕೋಬೇಕು. ಇದು ಬಂದು ರೆಗ್ಯುಲರ್ ಕಟಿಂಗು, ಇನ್ನೊಂದು ಕೇರಳ ಕಟಿಂಗ್ ಇದೆ. ಕೇರಳ ಕಟಿಂಗ್ ಅಂದರೆ ಇದನ್ನು ತೆಗಿತಾರೆ, ಇದನ್ನು ತೆಗೆದುಬಿಡ್ತಾರೆ, ಎರಡು ತೆಗಿತಾರೆ, ತೆಗೆದು ಫುಲ್ ಬಾಲ ಎಲ್ಲ ಕಟ್ ಮಾಡಿಬಿಡ್ತಾರೆ. ಅದು ಕೇರಳದವ್ರು ಆ ಥರ ಕಟ್ ಮಾಡ್ಕೊಂಡು ಯೂಸ್ ಮಾಡ್ತಾರೆ, ಕೇರಳ ಕಟಿಂಗ್. ಇದನ್ನ ಯೂಸಲ್ಲಿ ನಾವು ರೆಸ್ಟೋರೆಂಟ್ಗಳಲ್ಲಿ ಹೆಂಗೆ ಮಾಡ್ತೀವಿ ಕ್ಲೀನಿಂಗು ನೋಡಿ, ತೆಗ್ದಿದ್ದೀನಿ. ಇದರಲ್ಲಿ ಸ್ವಲ್ಪ ನೋಡಿ ಮೊಟ್ಟೆ ಇದೆ, ಗಲೀಜೆ, ಸ್ವಲ್ಪ ಇಲ್ಲಿರುತ್ತೆ ಈ ಥರ ಬ್ಲಡ್ ಇರುತ್ತೆ ನೀರಲ್ಲಿ. ಯಾವುದು ಕಪ್ಪು ಏನಿರಬಾರ್ದು, ಈ ಥರ ಮಾಡ್ಕೊಂಬಿಟ್ರೆ ಸ್ಪ್ರೇ ಮಾಡಿ ಲೈನ್ ಹಾಕ್ಬಿಡ್ಬೇಕು, ಗೆರೆ ಹಾಕ್ಬಿಟ್ರೆ ಇಷ್ಟೇ ಕೆಲಸ, ಏನಿಲ್ಲ ಇದರಲ್ಲಿ ಎಲ್ಲ ನಿಮಗೆ ವೇಸ್ಟೇಜ್ ಎಲ್ಲ ತೆಗೆದ್ಬಿಟ್ಟಿದ್ದೀನಿ, ಎಲ್ಲ ಫುಲ್ ಕ್ಲೀನ್ ಇದೆ. ಹೌದು, ಆ್ಯಕ್ಚುಲಿ ಇದನ್ನು ಬೇಕಾದ ತಗೋಬೋದು, ಬಾಲ ಏನು ಬೇಕೋ ಕಟ್ ಮಾಡ್ಕೋಬೇಕು, ಮಧ್ಯೆ ಕಟ್ ಪೀಸ್ ಬೇಕಾದ್ರೆ ನೀವು ಮಾಡ್ಕೋಬೋದು ಇಷ್ಟೇ. ಓಕೆ, ವೆರಿ ಸಿಂಪಲ್, ಮೇಲ್ಗಡೆದೆಲ್ಲ ಸಿಪ್ಪೆ ಎಲ್ಲ ಹೋಗ್ಬಿಟ್ಟಿದೆ, ನೆಕ್ಸ್ಟ್ ಉಳಿದೆಲ್ಲ ಮಾಡ್ಕೊತೀನಿ. ಸರ್ ನೋಡಿ ಫಿಶು ಹಂಗೆ ಸೂಪರ್ ಈಸಿಯಾಗಿ ಕ್ಲೀನ್ ಮಾಡಿದೀವಿ, ನೀವು ಹಿಂಗೆ ಮನೆಯಲ್ಲಿ ಮಾಡ್ಕೋಬಹುದು ಎಮರ್ಜೆನ್ಸಿ ಇದ್ದಾಗ. ಇದಕ್ಕೆ ಒಂಚೂರು ಉಪ್ಪು ಖಾರ ಹಾಕೋದಿದೆ, ಸ್ವಲ್ಪ ಮ್ಯಾರಿನೇಷನ್ ಮಾಡಿಕೊಂಡು ಮಸಾಲೆ ಮಾಡಿಬಿಟ್ರೆ ಕೆಲಸ ಮುಗೀತು. ಬೇಕಾಗಿರೋ ಮಸಾಲೆ ಇಂಗ್ರೀಡಿಯೆಂಟ್ಸು ಸಾಮಗ್ರಿಗಳು ಮನೇಲಿ ಇರೋದು, ದಿಢೀರ್ ಅಂತ ಮಾಡೋದು ನಾನು ತೋರಿಸ್ಕೊಡ್ತಿರೋದು. ಓಕೆ ಸರ್, ಇದರಲ್ಲಿ ರುಬ್ಬೋದು ಏನೂ ಇಲ್ಲ, ಉಪ್ಪು ಕಾಳುಮೆಣಸಿನ ಹುಡಿ, ಜೀರಿಗೆ ಪುಡಿ, ಸ್ವಲ್ಪನೇ ಸ್ವಲ್ಪ ಅಜ್ವೈನ್ ಓಂ ಕಾಳು, ಇದು ಧನಿಯಾ ಪುಡಿ, ಇದು ತರತರಿಯಾಗಿ ರುಬ್ಕೊಂಡಿದ್ದು ನಾವು. ಓಕೆ, ಅಚ್ಚ ಖಾರದ ಪುಡಿ, ಮೊಟ್ಟೆ, ಕಾರ್ನ್ ಫ್ಲೋರ್. ಓಕೆ, ಅರಿಶಿನ ಮಾತ್ರ ಮರಿಬಾರ್ದು, ಯಾಕಂದರೆ ಅರಿಶಿನ ಹಾಕಿದರೆ ನಿಮಗೆ ಮೀನಿನ ಸ್ಮೆಲ್ಲು ಇದೆಲ್ಲ ಹೋಗುತ್ತೆ, ಮತ್ತು ಆ್ಯಂಟಿಬಯೋಟಿಕ್ ಅದರಲ್ಲಿರುತ್ತೆ. ಮತ್ತು ನಿಂಬೆಹಣ್ಣು, ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್ ಇಷ್ಟು ಇಟ್ಕೊಂಡಿದ್ದೀವಿ. ಇಷ್ಟು ಇಟ್ಬಿಟ್ರೆ ಟಕ್ ಅಂತ, ಇದೊಂಥರ ಇನ್ಸ್ಟಂಟ್ ಫಿಶ್ ಫ್ರೈ
ಬಂಗಡೆ ಮೀನು ಬಿಟ್ಟು ನೀವು ಬೇರೆ ಯಾವ್ದಾದ್ರು ಮೀನು ಹಾಕೋಬಹುದು. ನಾನು ಬಂಗಡೆ ತಗೊಂಡಿದ್ದೀನಿ 1 kg ಬಿಟ್ಟು ಬೇರೆ ಯಾವ ಮೀನು ಬೇಕಾದ್ರೆ ಮಾಡ್ಕೋಬಹುದು. ಓಕೆನಾ? ಇದು ಹೆಂಗ್ ಮಾಡೋದು, ಅದಕ್ಕಿಂತ ಮುಂಚೆ ಮೀನಿಗೆ ಸ್ವಲ್ಪ ಉಪ್ಪು ಖಾರ ಹಾಕಿ ಮ್ಯಾರಿನೇಷನ್ ಮಾಡ್ಬೇಕು, ತೋರಿಸ್ಕೊಡ್ತೀನಿ. ಸರ್, ಸ್ವಲ್ಪ ಸಾಲ್ಟ್ ಹಿಂಗ್ ಹಾಕೊಂತೀನಿ, ಯಾಕಂದ್ರೆ ಬೇಗ ಮೀನಿಗೆ ಇದು ಉಪ್ಪು ಖಾರ ಹಿಡಿಲಿ ಅಂತ. ಇದಕ್ಕೊಂದು 1/4 ಚಮಚ ಅರಶಿನ ಪುಡಿ ಉಪ್ಪು ಹಾಕಿದ್ದೀನಿ ಆಲ್ರೆಡಿ, 1/4 ಚಮಚ ಚಿಲ್ಲಿ ಪೌಡ್ರು, ಯಾಕಂದ್ರೆ ಮೀನಿಗೆ ಸ್ವಲ್ಪ ಉಪ್ಪು ಖಾರ ಹಿಡಿಲಿ ಅಂತ ಈ ಥರ ಮಾಡ್ತಿರೋದು. ಇದು ಇನ್ಸ್ಟೆಂಟು, ನಾನು ಮಾಡ್ತಿರೋದು ಇನ್ಸ್ಟೆಂಟು, ಬೇರೆ ಬೇರೆ ಥರ ಇದೆ. ಮತ್ತೆ ಕೆಲವೊಬ್ರು ನಾನು ಈ ತರ ಮಾಡಿದಾಗ ಕಮೆಂಟ್ ಹಾಕ್ತೀರಿ ಇದು ಹಿಂಗಲ್ಲ ಹಂಗ್ ಮಾಡೋದಂತ. ಆಕ್ಚುಲಿ ನಾನು ಮಾಡುವ ವಿಧಾನ ನಾನು ತೋರಿಸ್ತೀನಿ. ಈ ಸ್ವಲ್ಪ 1/2 ನಿಂಬೆಹಣ್ಣು ಹಿಂಡ್ಕೊಂತಿದ್ದೀನಿ. ರವ ಫ್ರೈ ಮಾಡ್ತಿರೋದ್ರಿಂದ ಇದಕ್ಕೆ ಮಸಾಲೆ ಸ್ವಲ್ಪ ಹಿಡಿಲಿ ಅಂತ ಈ ತರ ಮಾಡೋದು. ಇನ್ನೊಂದು ಬೇರೆ ಬೇರೆ ತರ ಇದೆ, ಇದರಲ್ಲಿ ಮಸಾಲೆ ಫ್ರೈ ಇದೆ, ಆಮೇಲೆ ತವಾ ಫ್ರೈ ಇದೆ, ಪುಳಿ ಮುಂಚಿ ಅಂತ ಮಾಡ್ತೀವಿ. ಹೌದು, ಅದೆಲ್ಲ ಇನ್ನೂ ಬೇರೆ ಬೇರೆ ಮೆಥಡ್ ಮಾಡೋದು. ನಾನು ಅದನ್ನು ಕೂಡ ಹೇಳಕ್ಕೊಡ್ತೀನಿ ಮುಂದಿನ ದಿನಗಳಲ್ಲಿ. ಹೌದು, ಇಷ್ಟೇ ಸವರ್ಕೊಂಬಿಡೋಕಲ್ಲ ಸರ್, ಅದು ಸ್ವಲ್ಪ ಸವರ್ಕೊಳ್ಳೋದು. ನೋಡಿ, ಇದಕ್ಕೆ ಉಪ್ಪು ಖಾರ ಹುಳಿ ಎಲ್ಲ ಹದವಾಗಿ ಲೈಟ್ ಆಗಿ ಹಾಕಿದ್ದೀನಿ. ನೋಡಿ, ಮೀನಿಗೆ ಎಲ್ಲ ಉಪ್ಪು ಖಾರ ಹದವಾಗಿ ಹಚ್ಚಿದೀವಿ. ಇದು ಹೇಳ್ಕೊಂತ ಇರಲಿ, ಅಲ್ಲಿ ತನಕ ಒಂದು ಮಸಾಲ ರೆಡಿ ಮಾಡ್ಬಿಡೋಣ. ಇನ್ಸ್ಟೆಂಟ್ ಮಸಾಲ, ಇದು ಮಸಾಲ ಬಂದ್ಬಿಟ್ಟು ಮ್ಯಾರಿನೇಜ್ ಇದಕ್ಕೆ ಅಷ್ಟೇ, ಮೀನಿಗೆ ಮೀನಿಗೋಸ್ಕರ. ಮೊಟ್ಟೆ, ಚಿಲ್ಲಿ ಪೌಡ್ರು, ಖಾರಕ್ಕೆ ಅನುಗುಣವಾಗಿ ಅಚ್ಚ ಖಾರ ಪುಡಿ, ಇದು ನಾವೊಂದು 4 ಸ್ಪೂನ್ ಹಾಕ್ತಾ ಇದ್ದೀನಿ. ಓಕೆ, ಸೊ ಈಗ ನಾವು ಮಾಡ್ತಿರೋ ಅಳತೆ ಬಂದ್ಬಿಟ್ಟು 6 ಮೀನಿಗೆ. ಸ್ವಲ್ಪ ಮಸಾಲ ಜಾಸ್ತಿನೂ ಆಗ್ಬೋದು, ಕೆಲವೊಬ್ಬರಿಗೆ ಖಾರ ಬೇಡ ಲೈಟ್ ಮಸಾಲ ಬೇಕು, ಅದು ಅವರವರು ಇಷ್ಟದ ಪ್ರಕಾರ ಮಾಡ್ಕೋಬಹುದು. ಈಗ ಜಾಸ್ತಿ ಮಸಾಲ ಹಾಕ್ಬೋದು. ಎಷ್ಟು, 1/2 ಕೆಜಿ? 1 ಕೆಜಿ ಇದು 1 ಕೆಜಿ ಮೀನು. 1 ಕೆಜಿ ಮೀನು. 1 ಕೆಜಿ ಮೀನು ಸರ್. ಖಾರದ ಪುಡಿ 4 ಚಮಚ ಹಾಕಿದ್ದೀನಿ, 1 ಮೊಟ್ಟೆ ಹಾಕಿದ್ದೀನಿ. ಇದು ನಾವು ಮಿಕ್ಸಿಯಲ್ಲಿ ಈಗ ಪೌಡ್ರ್ ಮಾಡ್ಕೊಂಡಿದ್ದು ಧನಿಯಾ ಪುಡಿ, ತರತರಿಯಾಗಿ ನೀವು ನೈಸು ಮಾಡ್ಕೋಬಹುದು. ಧನಿಯಾ ಪುಡಿ 2 ಚಮಚ ಹಾಕ್ತಾ ಇದ್ದೀನಿ. 2 ಚಮಚ ಇದು ಕೂಡ ಹಂಗೆ. ಜೀರಿಗೆ ಪುಡಿ 1/2 ಚಮಚ, ಇದು ಜಾಸ್ತಿ ಹಾಕಿದ್ರೆ ಕೈ ಬರುತ್ತೆ. ಮೆಣಸಿನ ಹುಡಿ, ಪೆಪ್ಪರ್ ಪೌಡ್ರು ಇದು 1 ಚಮಚ. ಇದು ಅಜ್ವೈನ್ ಓಮ್ ಕಾಳು, ಇದು ಚೂರೇ ಚೂರು ಆಪ್ಷನಲ್, ಇದು ಹಾಕಿ ಬೇಕಿದ್ರೆ ಹಾಕೋಬಹುದು, ಇಲ್ಲಾಂದ್ರೆ ಬೇಡ. ಇದು ಅಂತ ರುಚಿ ನಿಮಗೆ ಚೆನ್ನಾಗಿ ಕೊಡುತ್ತೆ. ಒಂದು ಸೆಕೆಂಡ್, ಅರಶಿನ ಪುಡಿ ಅವಾಗ ಮೀನಿಗೆ ಹಾಕಿದ್ದೀನಿ, ಈಗ ತಿರ್ಗಾ 1/4 ಚಮಚ ಹಾಕ್ತಾ ಇದ್ದೀನಿ. ಉಪ್ಪು ನಿಮಗೆ ಅಲ್ಲಿ ಮೀನಿಗೆ 1/2 ಚಮಚ ಹಾಕಿದ್ದೀವಿ, ಇನ್ನೊಂದು 1/2 ಚಮಚ ಉಪ್ಪು ಹಾಕ್ತಾ ಇದ್ದೀನಿ. ಕಾರ್ನ್ಫ್ಲೋರ್ ಇದೊಂದು 2 ಸ್ಪೂನಿಂದ ಹಾಕ್ಬೋದು ಅಥವಾ 3 ಸ್ಪೂನ್ ಹಾಕ್ಬೋದು, ನಾನು 2 ಸ್ಪೂನ್ ಹಾಕ್ತಾ ಇದ್ದೀನಿ ಸಾಕು. ಜಿಂಜರ್ ಗಾರ್ಲಿಕ್ ಪೇಸ್ಟ್, ಓಕೆ, ಇದು 1 ಚಿಕ್ಕ ಸ್ಪೂನಲ್ಲಿ 2 ಚಮಚ. ಓಕೆ, ಒಂದೇ ಒಂದು ನಿಂಬೆಹಣ್ಣು, ಇದು ನೀವು ನಿಂಬೆಹಣ್ಣು ಹಾಕೋಬೋದು. ನಿಂಬೆಹಣ್ಣು ಜಾಗದಲ್ಲಿ ಹುಣಸೆ ಹುಳಿ ರಸ ಅದನ್ನು ಹಾಕೋಬೋದು. ವೆನಿಗರ್ ಯೂಸ್ ಮಾಡ್ಬೋದು. ಓಕೆ, ನಾನು ಲೆಮನ್ ಯೂಸ್ ಮಾಡ್ತಾ ಇದ್ದೀನಿ. ಇನ್ನು ನೀವು ಚಿಕ್ಕಮಗಳೂರು ಮಡಿಕೇರಿ ಆ ಕಡೆ ಹೋದ್ರೆ ಇನ್ನೊಂದು ಹುಳಿ ಸೇರುತ್ತೆ, ಕಾಚಿಪುಳಿ ಅಂತ ಹೇಳ್ಬಿಟ್ಟು. ಕಾಚಿಪುಳಿ ತಾನೇ? ಹೌದು, ಕಾಚಂಪುಳಿ. ಕಾಚಂಪುಳಿ ಚಿಕ್ಕಮಗಳೂರು ಮಲೆ ಆ ಕಡೆಲ್ಲಿ ಹೋದ್ರೆ ಕಾಚಂಪುಳಿ, ನೀವು ಆ ಹುಳಿನೂ ಹಾಕೊಳ್ಳಿ, ಅದು ಚೆನ್ನಾಗಿ ಕೊಡುತ್ತೆ. ಸರಿ, ಇದು ಮಿಕ್ಸ್ ಮಾಡ್ತಾ ಇದ್ದೀನಿ. ಮಾಡಿಸಿ, ಮಸಾಲೆ ಎಲ್ಲ ರೆಡಿ ಆಗಿದೆ. ಮೀನಿಗೆ ಸ್ವಲ್ಪ ಉಪ್ಪು ಖಾರ ಹಾಕಿದ್ದೀವಿ. ಈಗ ಒಂದೊಂದೇ ಮೀನನ್ನು ಬಿಟ್ಟುಕೊಳ್ಳುವ ಸಮಯ ನೋಡಿ, 3, 4, 5, 6 ಚೆನ್ನಾಗಿ ಇದು ಮಸಾಲೆ ಕುಡ್ಕೋಬೇಕು. ಸ್ವಲ್ಪ ಇಲ್ಲಿ ಹೊಟ್ಟೆ ಕಡೆ ಇರೋದಲ್ಲ, ಇಲ್ಲಿ ಒಂಚೂರು ಕೈ ಬರಲಿ ಆಡಿಸ್ಬೇಕು. ನೋಡಿ, ಮೀನಿಗೆಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಲೇಪನ ಆಗಿದೆ. 1/2 ಗಂಟೆ ನೀವು ಫ್ರಿಡ್ಜಲ್ಲಿ ಇಟ್ಬಿಟ್ರೆ ಇನ್ನು ಉಪ್ಪು ಖಾರ ಎಲ್ಲ ಕುಡ್ಕೊಳ್ಳುತ್ತೆ. ಸರ್ ನೋಡಿ, ಎಲ್ಲ ಮಸಾಲೆ 1/2 ಗಂಟೆ ಆಯಿತು ಫ್ರಿಡ್ಜಲ್ಲಿ ಇಟ್ಟು. ಈಗ 2 ಟೈಪು ಫ್ರೈ ಮಾಡ್ತೀನಿ ಈಸಿಯಾಗಿ. ಓಕೆ, ಒಂದು ಆಯಿಲ್ ಫ್ರೈ ಅಂದರೆ ನೆಕೆಡ್ ಫ್ರೈ ಅಂತೀವಿ ಅದನ್ನು. ಇದಕ್ಕೇನು ರವಾಗೆ ಏನು ಹಾಕಲ್ಲ, ಈ ಬರೀ ಮಸಾಲ ಜಸ್ಟ್ ಡ್ರೈ ಕಬಾಬ್ ಥರ ಡ್ರೈ ಆಗಿರುತ್ತೆ. ಇದು ನೆಕೆಡ್ ಫ್ರೈ ಇದು. ಓಕೆ, ಎಣ್ಣೆ ಕಡೆ ಹೀಟ್ ಆಗಿದೆ ನೋಡಿ, ಹೀಟ್ ಆಗಿದೆ, ಹೀಟ್ ಮಾಡಿಕೊಂಡು ಸ್ವಲ್ಪ ಮಸಾಲೆ ಈ ಥರ ಬಾಲೆ ಹಿಡ್ಕೊಂಡು ನೋಡಿ, ಇಷ್ಟು ಮಸಾಲೆ ಸಾಕು, ಬಿಡ್ತಾ ಇದ್ದೀನಿ. ರೈಟ್ ಸರ್, ವಾ ನೋಡಿ. ನೀವು ಆ್ಯಕ್ಚುಲಿ ಅದು ಕೊಬ್ಬರಿ ಎಣ್ಣೆಯಲ್ಲೇ ಮಾಡಿದರೆ, ಕೊಬ್ಬರಿ ಎಣ್ಣೆನೇ ಪೂರ್ತಿ ಹಾಕಿ ಮಾಡಿದರೆ ಅದು ಟೇಸ್ಟ್ ಅಲ್ಟಿಮೇಟ್, ಇನ್ನೂ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಇಲ್ಲಿ ಎಲ್ಲರೂ ಇಷ್ಟಪಡಲ್ಲ. ಅದ್ರ ಸಲುವಾಗಿ ನಾವು ಯೂಸಲ್ಲಿ ಈಗ ಬಂದು ನಾವು ಶೇಂಗಾ ಎಣ್ಣೆ ಯೂಸ್ ಮಾಡ್ತಿರೋದು. ಇದು ಬಂದು ಶೇಂಗಾ ಎಣ್ಣೆ ಮಾಡೋದು, ಫಿಶ್ ಫ್ರೈ ಅದೆಲ್ಲ ಬಂದು
ಕೊಬ್ಬರಿ ಎಣ್ಣೆಲ್ಲ ಯೂಸ್ ಮಾಡ್ತೀವಿ. ಈಗ ಇದನ್ನು ಸೇಮ್ ಮಸಾಲೆನೇ ರವೆ ಹಾಕ್ಬಿಟ್ಟು ರವೆಗೆ ರವೆ ಫ್ರೈ, ಅದ್ ಮಾಡಿರೋದು ನೆಕೆಡ್ ಫ್ರೈ. ಇದು ನೋಡಿ ರವೆ ಇಷ್ಟೇ ಇಷ್ಟೇ, ಸ್ವಲ್ಪ ಅಲ್ಲ ಆಡ್ಸ್ಬಿಟ್ಟು ಬಿಟ್ಬಿಟ್ರೆ ಫಸ್ಟ್ ಸ್ವಲ್ಪ ಗ್ಯಾಸ್ ಸ್ಪೀಡ್ ಇರ್ಬೇಕು, ಹೀಟ್ ಇರ್ಬೇಕು, ಮೀಡಿಯಂ ಮಾಡ್ಕೊಂಡು ಆಮೇಲೆ ಮೀನ್ ಬಿಡ್ಬೇಕು. ಎಣ್ಣೆ ಕಾದ ಮೇಲೆ ಮೀನ್ ಬಿಟ್ರೆ ಮೀಡಿಯಂ ಹೀಟ್ ಅಲ್ಲಿ ಫ್ರೈ ಆಗ್ತಾ ಇದೆ, ಫ್ರೈ ಆಗ್ತದೆ. ಹೌದು, ಹೊರಗಡೆ ರೋಸ್ಟ್ ಆಗುತ್ತೆ, ಒಳಗಡೆ ಬೆಂದಿರಲ್ಲ. ಒಂದು ಬಂಗಡ ರವಾ ಫ್ರೈ, ಒಂದು ಬಂಗಡ ನೆಕೆಡ್ ಫ್ರೈ. ಮಸಾಲ ನಿಮ್ಗೆ ಹೆಂಗ್ ಬೇಕಂಗೆ, ಮಸಾಲ ಲೈಟ್ ಬೇಕಂತಾರೆ, ಲೈಟ್ ಮಸಾಲ ಹಾಕ್ತೀವಿ. ಸೂಪರ್ ಆಗಿದೆ. ಇನ್ನು ಮಸಾಲ ಜಾಸ್ತಿ ಬೇಕಂದ್ರೆ ಜಾಸ್ತಿನ, ನಿಮ್ಗೆ ಹೆಂಗ್ ಬೇಕಂಗ ಅನುಗುಣ. ನೋಡಿ ಫಿಶ್ ಫ್ರೈ ಮುಗಿತು ಕೆಲಸ. ಹಾ ಸರ್, ಎತ್ತಾ ಇದ್ದೀನಿ, ಗ್ಯಾಸ್ ಆಫ್ ಮಾಡ್ತೀನಿ. ನೆಕೆಡ್ ಫ್ರೈ, ರವಾ ಫ್ರೈ. ಸೂಪರ್, ರವಾ ಫ್ರೈ ಮತ್ತೆ ನೆಕೆಡ್ ಫ್ರೈ, ನೆಕೆಡ್ ಫ್ರೈ ಎರಡು ರೆಡಿ ಆಗಿದೆ. ಗಮ್ ಅಂತ ಇದೆ. ಇನ್ನೇನು ತಿನ್ನೋದು, ಬ್ಯಾಟಿಂಗ್ ಮಾಡೋದೆ. ಸರ್ ನಮಸ್ಕಾರ, ನಾನು ಲಘು ಕಿಚನ್ಗೆ ಹೆಬ್ಬಾಳಿಂದ ಬರ್ತಾ ಇದ್ದೀನಿ. ಯೂಟ್ಯೂಬಲ್ಲಿ ನೋಡಿ ಭಾಳ ಖುಷಿ ಆಯಿತು. ನಮ್ಮ ರಘು ಸಾಹೇಬ್ರ ಕಿಚನ್ ನೋಡ್ಕೊಂಬಂದಿದ್ದೀನಿ. ಅದಕ್ಕೆ ಮುಂಚೆನೇ ಒಂದ್ಸರಿ ಬಂದು ಊಟ ಮಾಡಿದ್ದೀನಿ, ಭಾಳ ಚೆನ್ನಾಗಿದೆ ಇಲ್ಲಿ. ಈಗ ನಮ್ಮ ಸಾಹೇಬರು ಇಲ್ಲಿಂದ ತಗೊಂಬ ಅಂತ ಹೇಳಿದರೆ ಅದರಿಂದ ಕಮ್ ಆಲ್ ದ ವೇ ಇಲ್ಲಿ ತಗೊಂಡು ಅವರು ಟೇಸ್ಟ್ ಮಾಡಿ ಇನ್ನೂ ಒಂದು ಹತ್ತು ಜನಕ್ಕೆ ಹೇಳಿ ಅವರು ಬಂದು ಊಟ ಮಾಡಿ ಎಂಜಾಯ್ ಮಾಡಬೇಕು. ಸರ್ ಸರ್ ಹೇಳಿ. ಇನ್ಸ್ಟಂಟ್ ದಿಢೀರ್ ಅಂತ ನೆಕೆಡ್ ಫ್ರೈ ರವಾ ಫ್ರೈ. ಹೌದು, ಬೇಗ ಆಯಿತು. ಅದೇ ಸರ್, ಇವನ್ನು ಕ್ಲೀನ್ ಮಾಡೋದು ಕೂಡ ಎಷ್ಟು ಬೇಗ ತೋರಿಸಿದ್ರಿ. ಕೈ ಚಳಕ ಕಾಣ್ತಾ ಇತ್ತು ಮಾಡೋದ್ರಲ್ಲಿ, ಇವಾಗ ಟೇಸ್ಟ್ ಮಾಡೋದೊಂದು ಬಾಕಿ. ಹೆಂಗಿದೆ ಅಂತ ನೋಡೋಕ್ಕೆ ಕುತೂಹಲ ನನಗೆ ಕೂಡ. ಮಾಡಿ ಮಾಡಿ ನೋಡಿ. ಹಾಂ 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 ಹಾಂ, ರವಾ ಇಲ್ಲ ನೋಡಿ ಸರ್, ಟೇಸ್ಟ್ ಮಾಡಿ. ಹೆಂಗಿದೆ, ಹೊಗೆ ಬರ್ತಾ ಇದೆ ನೋಡಿ. ಹೆಂಗಿದೆ ನೋಡಿ ಮೀನು. ಸರ್ ಮೀನು ಒಳಗಡೆ ಕೊಬ್ಬರಿ ತರ ಕಾಣ್ತಾ ಇದೆ ನನಗೆ. ವೈಟ್ ಕಲರು, ಎಳ್ನೀರು ಕೊಬ್ಬರಿ. ಹಾಗೆ ರವಾ ಫಸ್ಟ್ ಟೇಸ್ಟ್ ಮಾಡ್ಬಿಡ್ತೀನಿ ತಿಂದ್ಬಿಟ್ಟು. ಬಾಯಲ್ಲಿ ಇಟ್ಟ ತಕ್ಷಣನೇ ಮಾತಾಡ್ಬೇಕು ಅನಿಸ್ತಾ ಇದೆ. ಅದ್ಭುತ ಕರಾವಳಿಯ ಈ ಫಿಶ್ ಇದೆಯಲ್ಲ, ವೆರಿ ವೆರಿ ಫ್ರೆಶ್. ನಿಮ್ಗೆ ಗೊತ್ತಾಗ್ಬಿಡೋದು ಬಾಯಲ್ಲಿ ಇಟ್ಟ ತಕ್ಷಣ. ಸರ್ ಫ್ರೆಶ್ ಆಗಿ ತರಿಸ್ತೀರಿ ನೀವು? ಹೌದು, ಫ್ರೆಶ್ ಆಗಿ ಫ್ರೆಶ್. ಹೌದು, ಅಲ್ಲಿ ತಿಂದಂಗೆ ಇರುತ್ತೆ ನಿಮಗೆ, ಕರಾವಳಿ ತಿಂದಂಗೆ ಇರುತ್ತೆ. ಅದರೊಟ್ಟಿಗೆ ಈ ರವಾ ಫ್ರೈ, ಆ ಮ್ಯಾರಿನೇಟೆಡ್ ಮಸಾಲ, ಮನೇಲಿ ಮಾಡ್ಕೊಂಡಿದ್ದ ಮಸಾಲ ಲೈಟಾಗಿ ಆ ಪೆಪ್ಪರ್ ಹಾಕಿದ್ರು ಅಲ್ಲ ಸರ್. ಹೌದು ಸರ್, ನನಗೆ ರವಾ ಸಿಗ್ತಾ ಇದೆ, ಅಜ್ವಾನ ಸಿಗ್ತಾ ಇದೆ, ಓಂಕಾಳ್. ವಾಹ್, ಮನೇಲಿ ಮಾಡಿಕೊಂಡು ಕಾಮೆಂಟ್ಸ್ ಹಾಕಿ. ಇದು ಮಾತ್ರ ಅಲ್ಟಿಮೇಟು, ಟಾಪ್ ಆಫ್ ದ ಕ್ಲಾಸ್ ಈ ಮಂಗಳೂರು. ಖಂಡಿತ ನೆಕೆಟ್ ಫ್ರೈ. ಇದಕ್ಕೆ ರವೆ ಹಾಕಿಲ್ಲ, ಅವ್ರು ರವೆ ಹಾಕಿ ತಿಂದಿದ್ದಾರೆ. ಆ್ಯಕ್ಚುಲಿ ರವೆ ಹಾಕಿದರೆ ಸ್ವಲ್ಪ ಮೈಲ್ಡ್ ಆಗಿರುತ್ತೆ, ಖಾರ ಎಲ್ಲ ಸ್ವಲ್ಪ ಒಡೆದೋಗ್ಬಿಡುತ್ತೆ, ಕಮ್ಮಿ ಆಗುತ್ತೆ. ಎಷ್ಟು ಮೀನು ಸರ್, ಹೋಗಿ ಆಡ್ತಾ ಇದೆ. ನಾವು ಮಾಡಿ ನಾವು ತಿಂದು ಹೇಳ್ದಲ್ಲ ನಿಮಗೆ ಗೊತ್ತಾಗಲಿ ಅಂತ ನಾವು ಹೇಳ್ತಿರೋದು. ಇದರಲ್ಲಿ ಏನೇನು ನಮಗೆ ಬಾಯಲ್ಲಿ ಸಿಗ್ತಾ ಇದೆ. ಯಾಕೆ ನಾನು ಅದಕ್ಕೆ ಅಡಿಷ್ನಲ್ ಆಗಿ ಓಂಕಾಳು ಸ್ವಲ್ಪ ಹಾಕಿದ್ದೀನಿ, ಅಂದರೆ ಅಜ್ವಾಯಿನ್ ಲೈಟಾಗಿ ಗಮ ಕೊಡ್ತಾ ಇದೆ ಎಣ್ಣೆಲ್ಲಿ ಫ್ರೈ ಆದಮೇಲೆ ಫ್ಲೇವರ್ ಕೊಡ್ತಾ ಇದೆ ಅದು. ಹೌದೌದು, ನೀವು ಯೂಸ್ ಮಾಡ್ಕೊಂಡು ನೋಡಿ, ಏನೋ ಚೆನ್ನಾಗಿ ಅನಿಸುತ್ತೆ. ಇದೇ ಮಸಾಲನ್ನು ರುಬ್ಬಿಟ್ಟು ಮಾಡ್ಬೋದು, ಅದನ್ನು ಕೂಡ ನಾನು ಹೇಳ್ಕೊಡ್ತೀನಿ ಮುಂದಿನ ದಿನಗಳಲ್ಲಿ. ಇದು ಇನ್ಸ್ಟೆಂಟ್, ಕ್ವಿಕ್ಕಾಗಿ ಯಾರೋ ಮನೆಗೆ ನೆಂಟರು ಬಂದರು, ಪಾರ್ಟಿ ಮಾಡಬೇಕು, ಟೈಮ್ ಇಲ್ಲ, ರುಬ್ಬೋಕೆ ಟೈಮ್ ಇಲ್ಲ, ಕರೆಂಟ್ ಇಲ್ಲ, ಹಿಂಗಿದ್ದಾಗ ಈ ಥರೆಲ್ಲ ಮಾಡಿಕೊಂಡು ತಕ್ಕಂತ. ಮತ್ತು ಫಿಶ್ ನೀವು ಬಂಗಡೆನೇ ಹಾಕ್ಬೇಕಂತಿಲ್ಲ, ನಿಮ್ಗೆ ಯಾವ ಮೀನು ಸಿಗುತ್ತೋ ಅದನ್ನು ಹಾಕ್ಬೋದು. ಈಗ ಫ್ರೆಂಡು ಕೂಡ ಕೆಲವರು ಕೆರೆ ಮೀನುಗಳನ್ನು ಯೂಸ್ ಮಾಡ್ತೀವಿ ತಿಂತಾರೆ, ಕಾಟ್ಲಾ ರವು ಇಂಥವುದೆಲ್ಲ, ಅದನ್ನ ಹಾಕ್ಕೊಳ್ಳಿ, ಜಿಲೇಬಿ ಮೀನು ಹಾಕ್ಕೊಳ್ಳಿ, ಬಂಗಡೆ ಹಾಕ್ಕೊಳ್ಳಿ, ಸಿಲ್ವರ್ ಫಿಶು, ಕಾಣೆ, ಯಾವ್ದು ಮೀನು ಬೇಕಾದ್ರೆ ಹಾಕ್ಕೊಂಡು ಈ ಥರ ರವೆ ಫ್ರೈ ಮಾಡ್ಕೊಂಡು ತಿಂದರೆ ಅದ್ಭುತವಾಗಿರುತ್ತೆ. ಕರಾವಳಿಯ ಕಡಲ ತೀರದ ರುಚಿ ಬೇಕು ಅಂದರೆ ಈ ಹೋಟ್ಲಿಗೆ ಬನ್ನಿ, ಪಕ್ಕ ಸಿಗುತ್ತೆ 100%. ಸರ್ ಥ್ಯಾಂಕ್ ಯು ಸರ್, ಮತ್ತೆ ಇನ್ನು ಒಳ್ಳೆ ಒಳ್ಳೆ ರೆಸಿಪಿಗಳನ್ನು ಕೊಡ್ತೀವಿ. ಮತ್ತೆ ನಿಮ್ಗೆ ಏನಾದ್ರು ಒಂದು ಸಣ್ಣ ಫಂಕ್ಷನ್ ಇಂದ ಹಿಡಿದು ದೊಡ್ಡ ಫಂಕ್ಷನ್, ಯಾವುದೇ ಒಂದು ಫಂಕ್ಷನ್ ಇರಲಿ, ಬರ್ಡೇ ಇರ್ಬೋದು, ಮದುವೆ ಫಂಕ್ಷನ್ ಇರ್ಬೋದು, ಬೀಗ್ರೂಟ್ ಇರ್ಬೋದು, ಏನೇ ಇದ್ರು ನಮಗೆ ಆರ್ಡರ್ ಕೊಡಿ. ನಿಮಗೆ ಶುಚಿ ರುಚಿಯಾದ ಅಡುಗೆ ನಿಮ್ಮ ಮನೆಗೆ ಕೊಡ್ತೇವೆ.
ಒಳ್ಳೆ ರೆಸ್ಟೋರೆಂಟನ್ನು ಕಿಚನ್ ಒಳಗಡೆ ಪ್ರವೇಶ ಮಾಡಿ ನಾವು ಆ ರೆಸಿಪಿನ ನಿಮ್ಗೆ ತೋರಿಸೋದೇ ಒಂದು ಭಾಗ್ಯ. ಆ ಭಾಗ್ಯ ಇವರು ದಯಪಾಲಿಸಿದ್ದಾರೆ, ಅದಕ್ಕೆ ಧನ್ಯವಾದ ಹೇಳ್ತಾ ಸರ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ನ, ಒಳ್ಳೊಳ್ಳೆ ರೆಸಿಪಿ ಬರ್ತದೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ವೇಟ್ ಮಾಡ್ತಾ ಇರ್ತೀವಿ. ಟೇಕ್ ಕೇರ್. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.